वेलकम टू माय कुकिंग क्वीन चैनल नाविवत्तु विदाउट मिल्क क्यारेट हलवा हेगे ईजी टेस्टी नोड़ो इू वो 15 मिनिट्स आगो हलवा ना बहुत बेगवा फास्टी नाबू टेस्ट भाला चलते इन हेगे मत कड़मी सामग्री हेगोद बी नोड़ो बनी नमें बेगिव सामग्री ऐन बेकुंत नोड़ो नान 1 केजी क्यारेट तकनी 1 केजी क्यारेटे नानी 2 कपु निमें स्वीट तक सक तक नान 1 कप मिल्क पौडर तकनी आमले ऐल की गार्निशी गोडंबी बादामी तकनी बनी हेगे नोड़ो ना प्यान बस आगे इन बस आगे वो स्पून नान तुप हाँती ನಾವಿದರಲ್ಲಿ ಇದು ಕ್ಯಾರೆಟ್ ಹಾಕಿದ ತಕ್ಷಣ ನಾನು ಫಸ್ಟ್ ಅಲ್ಲಿ ನಾನು ಸಕ್ಕರೆನ ಹಾಕ್ತೀನಿ ಯಾಕಂದ್ರೆ ಲಾಸ್ಟ್ ಗೆ ಹಾಕಿದ್ರೆ ಮತ್ತೆ ನೀರು ಬಿಟ್ಕೊಳ್ಳುತ್ತೆ ನಾನು 2 ಬಟ್ಲಷ್ಟು ನಾನು ಸಕ್ಕರೆ ಹಾಕ್ತಾ ಇದೀನಿ ನಾವು ಇದನ್ನ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಕ್ಯಾರೆಟ್ ಅವಾಗ ನಾವು ಮಿಲ್ಕ್ ಪೌಡರ್ ಹಾಕೋಣ ಇದು ಫಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ऐनू मत हालां हाकोदेन बे ना स्वल्प निम्षवे मेल्ट आगोष्टे शुगर इे बिड़ो निम्स आगे नोड़ बंदेन नी सक्रे मेल्ट आगे मत नीर बिटकोता है इन 5 निम्ष ना इे मत बेलिए सक्रे मेल्ट चना चना बिटकोलते बिटे मत हीरको अश्वरीगू इे ना चेना कुक ना मिल्क पौडर यूजी ना क्यारेट हलवा नमेंगे टाइम जास्ती तक ना फास्टी मत टेस्टी इू ना मिलकूद क्यारेट हलवा ना 4-5 रीतिया नाबू 4-5 रीतिद्रमजी मत फास्ट बे मिल्क पौडर मनलू नाबू इत टेस्ट चेना बे बेग भाला बेग इनबूद ना हाल हाल ना 1 घंटे आगते वो क्यारेट हलवा 1 घंटे हाल हाकदे अकु नहींकते सक्रे अीरक्रे ना 1 घंटे अस्टू ना बरी कई अल्लास्तने क्यारेट हलवा ना सक्रे मत क्यारेट बेली बिटो वो 10-15 निम्षद ना चेनर हीरक मेले मिल्क पौडर हाकदे ना चेना टेस्ट आगू मत ईजी आगूबू ना अवर यह मिल्क पौडर ना क्यारेट हलवाबू नोड़ी चेना हीरक मत बंदे सक्रे सक्रे बिटकोन ना वो ना 15 निम्ष आगे नानता भाला बेग आगते झटपट रेसीपी मत नानी मिल्क पौडर ई ता हाँता वे कड़े हाक स्वल्प गंट गंट आगबू नहीं ताकि मिक्स
ಖವಾ ಹಾಕಬಹುದು ಖವಾ ಇದ್ರೆ ಮಿಲ್ಕಲ್ ಮಾಡಿ ಬಹಳಷ್ಟು ಜನ ಮಿಲ್ಕಲ್ ಮಾಡಿ ಮತ್ತೆ ಖವಾ ಹಾಕ್ತಾರೆ ಹಾಕಬಹುದು ನೀವು ಏನು ಬೇಕಾದರೂ ಮಾಡಬಹುದು ಆದರೆ ನಮಗೆ ಇದು ಈಜಿ ಮತ್ತೆ ಫಾಸ್ಟ್ ಆಗಿ ಮಾಡೋದು ಕ್ಯಾರೆಟ್ ಮನೆಯಲ್ಲಿ ಇರುತ್ತೆ ನಮ್ಮ ಹತ್ರ ಖವಾ ಇಲ್ಲ ಹಾಲಿಲ್ಲ ಅಂದ್ರೆ ನೀವು ಮಿಲ್ಕ್ ಪೌಡರ್ ಇದ್ರೂ ಮಾಡಬಹುದು ಇದು ಟೇಸ್ಟ್ ಬಹಳ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲಿ ಮಾಡಿ ಮಾಡಿ ನನಗೆ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಹೇಗೆ ಟೇಸ್ಟ್ ಬರುತ್ತೆ ಅಂತ ನಾನು ಮಿಲ್ಕ್ ಅಲ್ಲಿ ಮಾಡೋದು ಕ್ಯಾರೆಟ್ ಹಲ್ವಾನು ನಾನು ಮಾಡಿ ನನ್ನ ವಿಡಿಯೋಸ್ ಅಲ್ಲಿ ಹಾಕ್ತೀನಿ ನೀವು ಇದನ್ನು ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಹೇಗಿದೆ ಅಂತ ಇದು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಅಷ್ಟು ಬಿಟ್ಟು ಒಂದೆರಡು ನಿಮಿಷ ನಾನು ಇದರಲ್ಲೇ ಬಿಡ್ತೀನಿ ಕಡಿಮೆ ಫ್ಲೇಮ್ ಮಾಡಿ ಇದನ್ನು ನಾವು ಹೇಗಾಗುತ್ತೆ ಅಂತ ಒಂದು ಐದು ನಿಮಿಷ ಬಿಟ್ಟು ನಾವು ನೋಡೋಣ ನೋಡಿ ನಾನು ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ತಣ್ಣಗಾಗಲಿಕ್ಕೆ ಮತ್ತೆ ನಾನು ಆಫ್ ಮಾಡಿದ್ದೀನಿ ಒಂದು ಐದು ನಿಮಿಷ ತಣ್ಣಗಾಕಿ ಬಿಟ್ಟು ಮತ್ತೆ ಸರ್ವ್ ಮಾಡಿ ನೋಡೋಣ ಟೇಸ್ಟ್ ಹೇಗೆ ಬಂದಿದೆ ಅಂತ ನೋಡಿ ಸ್ವಲ್ಪ ತಣ್ಣಗಾಗಿದೆ ಇದು ಹೇಗಾಗಿದೆ ಅಂತ ತಣ್ಣಗಾಗಿದೆ ಇದು ಈಗ ಟೇಸ್ಟ್ ಹೇಗೆ ಬಂದಿದೆ ಅನ್ನೋದು ನಾವು ಟೇಸ್ಟ್ ಮಾಡಿ ನೋಡೋಣ ಇದರಲ್ಲಿ ಏಲಕ್ಕಿ ಪೌಡರ್ ಹಾಕಿದ್ರಿಂದ ಚೆನ್ನಾಗಿ ಸ್ಮೆಲ್ಲು ಬರ್ತಾ ಇದೆ ಮತ್ತು ನೋಡಲಿಕ್ಕೂ ಭಾಳ ಚೆನ್ನಾಗಿ ಅನಿಸ್ತಾ ಇದೆ ಇದಕ್ಕೆ ಗಾರ್ನಿಶ್ಗಾಗಿ ನಾವು ಗೋಡಂಬಿ ಹಾಕೋಣ ಗೋಡಂಬಿ ಮತ್ತು ಬಾದಾಮಿ ತುಂಬಾ ಟೇಸ್ಟಾಗಿ ಆಗಿದೆ ಈ ಹಲ್ವಾ ನೀವು ಒಂದ್ಸಲಿ ಮನೆಯಲ್ಲೇ ಟ್ರೈ ಮಾಡಿ ಮತ್ತು ನೀವು ಕಾಮೆಂಟ್ ಮಾಡಿ ಹೇಗಾಗಿದೆ ಅಂತ ನೀವು ನೋಡಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಪ್ಲೀಸ್ ಈ ನನ್ನ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು